ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭಜರಂಗದಳ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಆಂಜನೇಯನಿಗೂ ಭಜರಂಗದಳಕ್ಕೂ ಏನ್ರಿ ಸಂಬಂಧ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಭಜರಂಗದಳ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಂಜನೇಯನಿಗೂ ಭಜರಂಗದಳಕ್ಕೂ ಏನು ಸಂಬಂಧ ನಾವು ಹನುಮಂತನ ಭಕ್ತರು ನಾವು ಆಂಜನೇಯ ಪ್ರವೃತ್ತಿಯವರು ಆಂಜನೇಯ ಬೇರೆ ಭಜರಂಗದಳ ಬೇರೆ ನಮ್ಮ ಪ್ರಣಾಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಭಜರಂಗದಳಗೂ ಹನುಮಂತನಿಗೂ ಏನು ವ್ಯತ್ಯಾಸ ಹನುಮಂತನೇ ಬೇರೆ ಭಜರಂಗ ದಳನೇ ಬೇರೆ ಇಟ್ ಇಸ್ ಔಟ್ಬಿಟ್ ಏನು ಆಂಜನೇಯನ ಹೆಸರು ಇಟ್ಕೊಂಡ್ಬಿಟ್ಟ ಭಜರಂಗ ದಳ ಅಂತ ಆಚೆ ಅವರು ಕಾನೂನಿನ ವ್ಯವಸ್ಥೆನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಕಾನೂನು ವ್ಯವಸ್ಥೆಯಲ್ಲಿ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲಿ ಅವ್ರದೇ ಆದಂತಹ ಮಾರಲ್ ಪೊಲಿಸಿಂಗ್ ಮಾಡ್ತಾ ಇದ್ರು ಆ ವಿಚಾರದಲ್ಲಿ ನಾವು ಸ್ವಲ್ಪ ಗೌರವ ಇರಬೇಕು ಅಂತ ನಮ್ಮ ಚಿಂತನೆ ನಮ್ಮ ನಮ್ಮ ಲೈನ್ ಏನಿದೆ ಅದನ್ನ ಸರಿಯಾಗಿ ನೀವು ಓದಿ ಜನಕ್ಕೆಲ್ಲ ಅರ್ಥ ಆಗಿದೆ ನಮ್ಗೆ ನಾವು ಹನುಮಂತನ ಭಕ್ತರಿ ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಇರಲಿಲ್ಲ ರಾಮನ ಬಂಟ ಆಂಜನೇಯನ ದೇವಸ್ಥಾನ ಇದೆ ಬಂದು ಎಲ್ಲ ನಮ್ಮ ರೋಡ್ಗೆ ಬಂದು ನೋಡ್ಕೊಳ್ಳಿ ಎಲ್ಲ ಕಡೆ ಆಂಜನೇಯ ಯಾಕೆ ಆಂಜನೇಯ ಒಬ್ಬ ಸೇವಕ ನಾವೆಲ್ಲ ಆಂಜನೇಯನ ಪ್ರವೃತ್ತಿಯವ್ರಿ ನಾವೆಲ್ಲ ಆಂಜನೇಯನ ಪ್ರವೃತ್ತಿಯವರು ಸುಮ್ಮನೆ ಆಂಜನೇಯನ ಹೆಸರಿಟ್ಕೊಂಡು ಬಜರಂಗ ದಳಗೂ ಅದಕ್ಕೂ ಮಾಡಿದ್ರೆ ಬಜರಂಗಿನೇ ಬೇರೆ ಆಂಜನೇಯನೇ ಬೇರೆ ಆಗಿದೆ ಬೇರೆ ನಾವು ಏನು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ದೀವಿ ಏನಿದೆ ಅದನ್ನು ಕ್ಲೀನಾಗಿ ಲೈನಾಗಿ ನೋಡಿ ಶಾಂತಿಯ ಭಂಗ ಯಾರು ಕೆಡಿಸ್ತಾರೆ ಅವ್ರಿಗೆ ಅನ್ವಯಿಸ್ತದೆ ಐ ಆಮ್ ಟೆಲಿಂಗ್ ಯು ಯಾಕೆ ನೀವ್ಯಾಕೆ ಗಾಬರಿ ಮಾಡ್ಕೊ ಪಾಪ ಅವ್ರೇನೋ ನೆರೆಟಿವ್ ಫಿಕ್ಸ್ ಮಾಡಕ್ ಹೊರಡ್ತಾ ಇದಾರೆ ಪ್ರೈಮ್ ಮಿನಿಸ್ಟರ್ ಅದಕ್ಕೆ ನೀವ್ಯಾಕೆ ಮಾಡಕ್ ಹೋಗ್ತಾ ಇದೀರಿ ಜನ ತೀರ್ಮಾನ ಮಾಡ್ಬೇಕಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಎಗ್ಲು ಮುಟ್ಟಾಕಿ ನೋಡ್ಕೋಬೇಕು ಒಂದೊಂದು ಇಶ್ಯೂನ ತೆಗೆದುಬಿಟ್ಟು ಪ್ರಯತ್ನ ಮಾಡ್ತಾ ಇದಾರೆ ಐ ಆಮ್ ಟೆಲಿಂಗ್ ಯು ವಾಟ್ ಎವರ್ ದೇ ಡೂ ವಾಟ್ ಎವರ್ ದಿ ನ್ಯಾರೇಟಿವ್ ಕಾಂಗ್ರೆಸ್ ಪಾರ್ಟಿ 141 ಸೀಟ್ಸ್ 13ನೇ ತಾರೀಕು ಭೇಟಿ ಮಾಡೋಣ ಯಾವ ಡ್ಯಾಮೇಜು ಇಲ್ಲ ನಾನು ಹಿಂದೂ ನಾನು ರಾಮನ ಭಕ್ತ ಆಂಜನೇಯನ ಭಕ್ತ ಶಿವನ ಭಕ್ತ ಓಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ್ ಈ ಭಜರಂಗದಳ ನಿಷೇಧ ವಿಚಾರಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತು ಎಲ್ಲರೂ ಸೇರಿ ಈ ನಿರ್ಧಾರಕ್ಕೆ ಬಂದ್ರೆ ಹಾಗಾದರೆ ವಾಪಸ್ ಪಡೆಯೋದು ಬೇಡ ಪ್ರಣಾಳಿಕೆಯಿಂದ ಈ ವಿಚಾರವನ್ನು ಕೈಬಿಟ್ರೆ ಪಕ್ಷಕ್ಕೆ ಮುಜುಗರ ಹಾಗಾಗಿ ಇದನ್ನು ಸಮರ್ಥನೆ ಮಾಡ್ಕೋಬೇಕು ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದ್ರ ಅಂತ ಅರವಿಂದ್ ಹೌದು ಸುದೀರ್ಘ ಒಂದೂವರೆ ಗಂಟೆಗಳ ಕಾಲ ಸಭೆಯನ್ನ ಮಾಡಿದ್ರು ಕಾಂಗ್ರೆಸ್ ನಾಯಕರು ಅಂತಿಮವಾಗಿ ಒಂದ್ ವೇಳೆ ಏನಾದ್ರು ನಾವು ಪ್ರಣಾಳಿಕೆಯಲ್ಲಿರುವಂತಹ ಅಂಶವನ್ನ ತೆಗೆದ್ರೆ ಅದು ಮುಜುಗರಕ್ಕೆ ಕಾರಣ ಆಗುತ್ತೆ ಅನ್ನುವಂತಹ ವಿಚಾರವಾಗಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಆ ಒಂದು ಪ್ರಣಾಳಿಕೆಯನ್ನ ವಾಪಸ್ ತೆಗೆದುಕೊಳ್ಳೋದು ಬೇಡ ಆ ವಿಚಾರವನ್ನ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಹೊರಗಡೆ ಬಂದ ಕೂಡಲೇ ಆ ಬಿಜೆಪಿ ವಿರುದ್ಧ ವಾಗ್ದಾಳಿನ ಮಾಡಿರುವಂತದ್ದು ಆ ಏನು ಬಜರಂಗ ದಳದ ಬ್ಯಾನ್ ವಿಚಾರ ಬಿಟ್ಟು ರಾಜ್ಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ರೆ ಆ ಬಗ್ಗೆ ಮೋದಿ ಮಾತನಾಡಬೇಕು ಭ್ರಷ್ಟಾಚಾರದ ಬಗ್ಗೆ ಯಾವ ಆರೋಪಗಳಿದ್ದಾವೆ ಅದರ ಬಗ್ಗೆ ಮಾತನಾಡಬೇಕು ಅನ್ನುವ ಮೂಲಕ ಬಿಜೆಪಿಗೆ ತಿರುಗೇಟನ್ನು ಕೊಟ್ಟಿರುವಂತದ್ದು ಜೊತೆ ಜೊತೆಗೆ ಅವರು ಏನು ನಾವು ಕೂಡ ರಾಮನ ಭಕ್ತರು ನಾವು ಕೂಡ ಹನುಮನ ಭಕ್ತರು ಈ ರೀತಿಯಾಗಿ ಪ್ರವೋಕ್ ಮಾಡುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಿದೆ ಆದ್ರೆ ಜನ ಇದಕ್ಕೆ ಒಪ್ಪೋದಿಲ್ಲ ಅನ್ನುವ ಮೂಲಕ ಪ್ರಣಾಳಿಕೆಯ ಏನು ಬ್ಯಾನ್ ವಿಚಾರ ಏನಿದ್ರೆ ಅದನ್ನ ವಾಪಸ್ ಪಡೆಯಲ್ಲ ಅನ್ನುವಂತಹ ಸ್ಪಷ್ಟ ಮಾತುಗಳನ್ನ ಹೇಳಿರುವಂತದ್ದು ನೀವು ಹೇಳಿದಾಗೆ ಎಲ್ಲೊಂದ್ ಕಡೆ ಪ್ರಣಾಳಿಕೆಯ ಅಂಶ ವಾಪಸ್ ತೆಗೆದ್ರೆ ಅದು ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯ ಅಂಶಗಳಿಗೆ ಸ್ಟಿಕ್ ಆನ್ ಆಗಿರುವಂತದ್ದು ಶ್ರೀನಿವಾಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಇದು ಕಾಂಗ್ರೆಸ್ ಪಕ್ಷ ತಗೊಂಡಿರತಕ್ಕಂಥ ನಿರ್ಧಾರ ಒಂದು ವೇಳೆ ಏನಾದರೂ ಆ ಅಂಶವನ್ನು ಪ್ರಣಾಳಿಕೆಯಿಂದ ಕೈಬಿಟ್ರೆ ಅದು ಇನ್ನಷ್ಟು ಡ್ಯಾಮೇಜ್ಗೆ ಕಾರಣ ಆಗಬಹುದು ಅಂತ ಈಗ ಅವ್ರದೇ ಆದಂತಹ ಬೇರೆ ಸಮರ್ಥನೆಯಲ್ಲಿ ತೊಡಗಿದ್ದಾರೆ ಆಂಜನೇಯನಿಗೂ ಭಜರಂಗದಳಕ್ಕೂ ಏನು ಸಂಬಂಧ ಬಟ್ ಪ್ರಶ್ನೆ ಕೇಳ್ತಾ ಇರತಕ್ಕಂಥದ್ದು ಕೂಡ ಆ ಸಂಬಂಧ ಇಟ್ಕೊಂಡು ಕೇಳ್ತಾ ಇರೋದಲ್ಲ ನೀವು ಸಂಘಟನೆಯನ್ನು ಬ್ಯಾನ್ ಮಾಡ್ತೀವಿ ಅಂತ ಇರ್ತಕ್ಕಂಥದ್ದೇ ವಿಚಾರ ಹಾಗಾಗಿ ನೋಡೋಣ ಅವರ ನಂಬಿಕೆ ಅವರ ವಿಶ್ವಾಸ ಏನೂ ಡ್ಯಾಮೇಜ್ ಆಗಲ್ಲ 141 ಸೀಟ್ ಬರ್ತೀವಿ ಅಂತ ಫೈನ್ 13ನೇ ತಾರೀಕು ಗೊತ್ತಾಗುತ್ತೆ ಬಜರಂಗ ದಳಗೂ ಹನುಮಂತನಿಗೂ ಏನು ವ್ಯತ್ಯಾಸ ಹನುಮಂತನೇ ಬೇರೆ ಬಜರಂಗ ದಳನೇ ಬೇರೆ ಇಟ್ ಇಸ್ ಔಟ್ಬಿಟ್ ಏನು ಆಂಜನೇಯನ ಹೆಸರು ಇಟ್ಕೊಂಡ್ಬಿಟ್ಟ ಭಜರಂಗ ದಳ ಅಂತ ಆಚೆ ಅವರು ಕಾನೂನಿನ ವ್ಯವಸ್ಥೆನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಕಾನೂನು ವ್ಯವಸ್ಥೆಯಲ್ಲಿ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲಿ ಅವ್ರದೇ ಆದಂತಹ ಮಾರಲ್ ಪೊಲಿಸಿಂಗ್ ಮಾಡ್ತಾ ಇದ್ರು ಆ ವಿಚಾರದಲ್ಲಿ ನಾವು
ಸ್ವಲ್ಪ ಗೌರವ ಇರಬೇಕು ಅಂತ ನಮ್ಮ ಚಿಂತನೆ. ನಮ್ಮ ನಮ್ಮ ಲೈನ್ ಏನಿದೆ ಅದನ್ನ ಸರಿಯಾಗಿ ನೀವು ಓದಿ, ಜನಕ್ಕೆಲ್ಲ ಅರ್ಥ ಆಗಿದೆ. ನಮ್ಗೆ ನಾವು ಹನುಮಂತನ ಭಕ್ತರಿ, ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಇರಲಿಲ್ಲ, ರಾಮನ ಬಂಟ ಆಂಜನೇಯ ದೇವಸ್ಥಾನ ಇದೆ. ಬಂದು ಎಲ್ಲ ನಮ್ಮ ರೋಡ್ಗೆ ಬಂದು ನೋಡ್ಕೊಳ್ಳಿ, ಎಲ್ಲ ಕಡೆ ಆಂಜನೇಯ. ಯಾಕೆ ಆಂಜನೇಯ ಒಬ್ಬ ಸೇವಕ, ನಾವೆಲ್ಲ ಆಂಜನೇಯ ಪ್ರವೃತ್ತಿಯವ್ರಿ, ನಾವೆಲ್ಲ ಆಂಜನೇಯ ಪ್ರವೃತ್ತಿಯವರು. ಸುಮ್ಮನೆ ಆಂಜನೇಯನ ಹೆಸರಿಟ್ಕೊಂಡು ಬಜರಂಗ ದಳಗೂ ಅದಕ್ಕೂ ಪಕ್ಕ ಮಾಡಿದ್ರೆ ಬಜರಂಗಿನೇ ಬೇರೆ ಆಂಜನೇಯನೇ ಬೇರೆ ಆಗಿದೆ ಬೇರೆ. ನಾವು ಏನು ನಮ್ಮ ಮ್ಯಾನಿಫೆಸ್ಟೋಲಿ ಏನು ಹೇಳಿದ್ದೀವಿ ಏನಿದೆ ಅದನ್ನು ಕ್ಲೀನಾಗಿ ಲೈನಾಗಿ ನೋಡಿ. ಶಾಂತಿಯ ಭಂಗ ಯಾರು ಕೆಡಿಸ್ತಾರೆ ಅವ್ರಿಗೆ ಅನ್ವಯಿಸ್ತದೆ. ಯಾಕೆ ನೀವ್ಯಾಕೆ ಗಾಬರಿ ಮಾಡ್ಕೊ, ಪಾಪ ಅವ್ರೇನೋ ನೆರೆಟಿವ್ ಫಿಕ್ಸ್ ಮಾಡಕ್ ಹೊರಡ್ತಾ ಇದಾರೆ ಪ್ರೈಮ್ ಮಿನಿಸ್ಟರ್, ಅದಕ್ಕೆ ನೀವ್ಯಾಕೆ ಮಾಡಕ್ ಹೋಗ್ತಾ ಇದೀರಿ? ಜನ ತೀರ್ಮಾನ ಮಾಡ್ಬೇಕಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಎಗ್ಲು ಮುಟ್ಟಿ ಹಾಕ್ಬಿಟ್ಟು ಒಂದೊಂದು ಇಶ್ಯೂನ ತೆಗೆದುಬಿಟ್ಟು ಪ್ರಯತ್ನ ಮಾಡ್ತಾ ಇದಾರೆ. ಐ ಆಮ್ ಟೆಲಿಂಗ್ ಯು ವಾಟ್ ಎವರ್ ದೇ ಡೂ, ವಾಟ್ ಎವರ್ ದಿ ನ್ಯಾರೇಟಿವ್, ಕಾಂಗ್ರೆಸ್ ಪಾರ್ಟಿ 141 ಸೀಟ್ಸ್, 13ನೇ ತಾರೀಕು ಭೇಟಿ ಮಾಡೋಣ. ಯಾವ ಡ್ಯಾಮೇಜು ಇಲ್ಲ. ನಾನು ಹಿಂದೂ, ನಾನು ರಾಮನ ಭಕ್ತ, ಆಂಜನೇಯನ ಭಕ್ತ, ಶಿವನ ಭಕ್ತ.